आप देख रहे हैं एबीपी न्यूज वसीम के साथ। उत्तर कर्नाटका में कुछ दिनों से लगातार बारिश गिरने की वजह से लोग हुए काफी परेशान। कुछ देहातों में किसानों की फसलें हुई खराब, तो वहीं दूसरी तरफ इंडी तालुका में हंजगी ग्राम का तालाब 12 साल के बाद पानी का स्तर बढ़ जाने की वजह से इंडी तालुका के 32 गांवों के किसानों को फायदा होगा। हमने कांग्रेस लीडर मुत्तपा पोते और संजू पैकर उनसे बातचीत की है, आइए सुनते हैं। नमूर के हनर् वर्ष नंतर हंजगी ग्राम भूतायवडल्ली इवत जलधारे तुम्बिकोंडिद्रिंद नम्मूर ग्रामदवरिगू मत्ते इडी नम्म तालूकदवरिगू बहळ हेम्मे विषय। याकंतंद्रे इल्लिंद नम्मूर केरेयिंद 32 ಹಳ್ಳಿಗೆ ಮಲ್ಟಿ ವಿಲೇಜ್ ಸ್ಕೀಮ್ ಇಲ್ಲಿ ಇರುವುದರಿಂದ, ಹಾಗೇನೆ ನಮ್ಮ ಊರಿಗೆ ಇಲ್ಲಿ ರೈತಾಪಿ ಜನ ಜಾಸ್ತಿ ಇರುವುದರಿಂದ, ಈ ಕೆರೆಯ ಮೇಲೆ ಅವಲಂಬನೆ ಇರುವುದರಿಂದ, ಅದಕ್ಕೆ ಈ ವರ್ಷ 12 ವರ್ಷ ಆದ ನಂತರ ಈ ವರ್ಷ ಕೆರೆಯು ಮಳೆಯು ಆಗುವುದರಿಂದ ಒಳ್ಳೆಯ ಕೆರೆ ತುಂಬಿದ ಮತ್ತು ಈ ಕೆರೆಯ ಉಪಯೋಗವನ್ನು ನಮ್ಮ ರೈತಾಪಿ ಜನರು ಸದುಪಯೋಗ ಮಾಡ್ಕೋತಾರೆ ಮತ್ತು ಯಾವುದೇ ವಿಷಯದಲ್ಲಿ ನಮ್ಮೂರ ರೈತರು ಮೆಣಸಿನಕಾಯಿ ಬೆಳೀಲಿ ಕಬ್ಬು ಬೆಳೀಲಿ ಹೆಸರಾಂತ ಪಡೆದಂಥ ರೈತರು ಈ ವರ್ಷ ರೈತರಿಗೆ ಒಳ್ಳೆಯದಾಗಲಿ ಮತ್ತು ಈ ಸುತ್ತಮುತ್ತಲಿನೆಲ್ಲ ಹಳ್ಳಿಗೂ ಒಳ್ಳೆಯದಾಗಲಿ ಅಂತೇಳಿ ಮತ್ತು ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು, ಯಾಕಂದರೆ ಇಲ್ಲಿ ಪಂಪೋಸ್ ಇರೋದ್ರಿಂದ ಇಲ್ಲಿ ಅಚ್ಚುಕಟ್ಟಾಗಿ ಕೆರೆ ಇದು ಏನಿದು 32 ಹಳ್ಳಿಗೆ ಏನಿಲ್ಲ ಮಲ್ಟಿ ವಿಲೇಜ್ ಸ್ಕೀಮ್ ಅದೆಲ್ಲ ಭಾಳ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಯಾರ. ಅದಕ್ಕೆ ಅವರಿಗೂ ಮತ್ತು ಎಲ್ಲರಿಗೂ ಮತ್ತು ಏನು ಈಗ ನೀವು ವರದಿಗಾರ ಬಂದಿರಿ ತಮ್ಮ ಮುಖಾಂತರ ಇಂಡಿ ತಾಲೂಕಿನ ಸಮಸ್ತ ಇಲ್ಲಿ ಇಂಡಿಗೆ ವಿಶೇಷ ಏನಪ್ಪ ಅಂದರೆ ಈ ಕೆರೆ ಹಂಜಿ ಕೆರೆ ತುಂಬುದರಿಂದ ಇಂಡಿಗೆ ಸ್ವ ಅನುಕೂಲ ಆಗ್ತದೆ. ಯಾಕಂದರೆ ಇಂಡಿ ಮೇಗೆ ನಮ್ಮೂರ ಕೆರೆಯಿಂದ ಹಳ್ಳ ಹರಿದು ಇಂಡಿಗೆ ಹೋಗ್ತದೆ. ಇವತ್ತು ಇಂಡಿಗೆ ಹೋಗೋದ್ರಿಂದ ಅಲ್ಲಿ ನೀರಿನ ಇದು ಫಲವತ್ತತೆನೇ ಹೆಚ್ಚಾಗ್ತದೆ, ನೀರು ವಾಟರ್ಸ್ ಇದು ಸೋರ್ಸ್ ಹೆಚ್ಚಾಗ್ತದೆ. ಅದಕ್ಕೆ ಈ ಹಂಜಿ ಕೆರೆ ಮತ್ತು ಜಿಲ್ಲೆ ಒಳಗೆ ವಿಶೇಷ ಜಿಲ್ಲೆ ಒಳಗೆ ಇದು ದೊಡ್ಡ ಕೆರೆ, ಅತಿ ದೊಡ್ಡ ಕೆರೆ, ಎರಡನೇ ಸ್ಥಾನದಲ್ಲಿ ಇರೋದ್ರಿಂದ ಮೊದಲನೇ ಸ್ಥಾನ ಬಳಗಾನೂರು ಕೆರೆ, ಅದಾದ ನಂತರ ಹಂಜಿ ಕೆರೆ. ಅದಕ್ಕೆ ಈ ದೊಡ್ಡ ಕೆರೆ ಕನಿಷ್ಠ 500-600 ಎಕರೆ ಉಳ್ಳಂಥ ಕೆರೆ, ಅದಕ್ಕೆ ಇಡೀ ಕೆರೆಯು ಸಂಪೂರ್ಣ ನೀರಿನಿಂದ ತುಂಬಿಕೊಂಡಿದೆ. ಇದನ್ನು ಎಲ್ಲರೂ ಮತ್ತು ನಮ್ಮೂರಿನ ಜನ ಕಣ್ಣು ತುಂಬ ನೋಡಿಕೊಂಡು ಭಾಳ ಹರ್ಷದಿಂದ ವ್ಯಕ್ತಪಡಿಸ್ಯಾರ. ಭಾಳ ಅತಿ ದೊಡ್ಡ ಲಾಭ ರೈತರಿಗೆ, ಕೆರೆ ತುಂಬೋದ್ರಿಂದ ಎಲ್ಲ ರೈತರು ಕಬ್ಬು ಬೆಳಿಬೋದು, ಮೆಣಸಿನಕಾಯಿ ಬೆಳಿಬೋದು, ಬಾಳೆ ಬೆಳಿಬೋದು, ಎಲ್ಲಾನು ಬೆಳಿಲಿಕ್ಕೆ ಇದು ಕೆರೆಯಿಂದ ಭಾಳ ಅನುಕೂಲ ಹಂಜಿಗೆಯವ್ರಿಗೆ. ಅದಕ್ಕೆ ನಾನು ಇಲ್ಲಿ ಬಂದು ಏನು ನೀವು ಪ್ರೆಸ್ನವ್ರು ಬಂದಿರಿ ಅದಕ್ಕೆ ಬಂದಿರಿಂದ ತಮಗೂ ಧನ್ಯವಾದಗಳು ಮತ್ತು ಇನ್ನಿತರೆಲ್ಲ ನನ್ನ ಊರಿನ ಹಿರಿಯರಿಗೂ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಹೇಳೋ ಮಾತು ಮುಗಿಸ್ತೀನಿ. ಮುತ್ತಪ್ಪ ಪೋತೆ ಹಮಾರ ಸಾಥ್ ಬಾತ್ ಕರ್ ಚುಕೆ ಹೈ ಹಮಾರ ಸಾಥ್ ಅವ್ರು ಜುಡ್ ರಹೆ ಹೈ ಸಂಜು ಪೈಕಾರ್ ಜೊ ಕೆ ಕಾಂಗ್ರೆಸ್ ಲೀಡರ್ ಹೈ ಆಯೆ ಉನ್ಸೆ ಬಾತ್ ಕರ್ತೆ. ನಮ್ಮ ಗ್ರಾಮ ವಿಜಯಪುರ ಜಿಲ್ಲೆ ಒಳಗೆ ವಿಶೇಷವಾಗಿ ಇಂಡಿ ತಾಲೂಕ್ನಾಗ ಈ ಒಂದು ಹಂಜಿ ಗ್ರಾಮ ಅತಿ ಹೆಚ್ಚು ಒಂದು ಲಿಂಬೆ ಬೆಳೀತಕ್ಕಂಥ ಲಿಂಬೆಗೆ ಪ್ರಸಿದ್ಧವಾದಂಥ ಇದೊಂದು ಗ್ರಾಮ. ಈ ಭಾಗದ ರೈತರು ಹಲವಾರು ವರ್ಷಗಳಿಂದ ನೀರಿನ ಅಭಾವದಿಂದ ಸಾಕಷ್ಟು ನೋವಿನೊಳಗೆ ಬದುಕಿದ್ರು. ಈ ಕೆರೆ ಸುಮಾರು ಒಂದು 8-10 ವರ್ಷದಿಂದ ಕೂಡ ಈ ಥರ ಮಳೆಯಾಗಿ ತುಂಬಿತ್ತು. ಆ ನಂತರ ಬಹಳಷ್ಟು ನಮ್ಮ ರೈತರು ಕುಡಿಯೋ ನೀರಿನ ಸಲುವಾಗಿ ಆಗಿರ್ಬೋದು, ಟ್ಯಾಂಕರ್ ಮುಖಾಂತರ ನೀರು ಇಲ್ಲಿ ನಮ್ಮ ಈಗೆಲ್ಲ ನಮ್ಮ ನೀರು ನಿರ್ವಾಹಕ ಒಂದು ಎಡ್ತಿದೆ ನೀರು ನಿರ್ವಾಹಕ ಈಗಲೇ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರು ಸುಮಾರು 7-8 ವರ್ಷ ಟ್ಯಾಂಕರ್ ಮುಖಾಂತರ ನಮ್ಮ ಊರಿಗೆ ನೀರು ಪೂರೈಸಿ ಸಾಕಷ್ಟು ಶ್ರಮ ಪಟ್ಟರು. ದೇವರ ಆಶೀರ್ವಾದದಿಂದ ಈ ವರ್ಷ ನಮ್ಗೆ ಒಳ್ಳೆಯ ಮಳೆಯಾಗಿ ಕೆರೆ ತುಂಬ್ಯದ. ನಮ್ಮ ರೈತರು ಖುಷಿ ಒಳಗದಾರ. ಇನ್ನು ಒಂದು 3-4 ವರ್ಷ ಈ ಕೆರೆಯಿಂದ ನಮ್ಗೆ ಯಾವುದೇ ನೀರಿನಿಂದ ಕೊರತೆ ಆಗಲ್ಲ. ನಮ್ಮ ರೈತರು ಎಲ್ಲ ಥರ ಬೆಳೆ ಬೆಳಿಲಿಕ್ಕೆ ಈಗ ಅವ್ರ ಬಳಿ ಧೈರ್ಯ ಬಂದದ, ಶಕ್ತರಾಗಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಯಾಕೆ ಬಂದಿದ್ದೇವಪ್ಪ ಅಂತಂದ್ರೆ ಮುಂಬರುವ ಒಂದು ಸೋಮವಾರ 19 ತಾರೀಕಿಗೆ ಈ ಭಾಗದ ಒಂದು ಜನಪ್ರಿಯ ಶಾಸಕರು ಈ ಒಂದು ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇರುವುದರಿಂದ ಪೂರ್ವಭಾವಿಯಾಗಿ ನಾವು ಸ್ಥಳಾವಕಾಶ ವ್ಯವಸ್ಥಿತ ಒಂದು ಸ್ವಲ್ಪ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಬರೋ ಸೋಮವಾರ ದಿವಸ ಶಾಸಕರು ಬರೋರು ಅದರ. ಅದಕ್ಕೆ ನಾವು ಈ ಒಂದು ಬಾಗಿನ ಅರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಈ ಭಾಗದ ರೈತರೆಲ್ಲರೂ ಕೂಡಿ ಯಶಸ್ವಿಗೊಳಿಸಲಂತ ನಾನು ಒಂದು ಸ್ವಲ್ಪ ಹೇಳಿ. ಕ್ಯಾಮರಾ ಪರ್ಸನ್ ಇಲಿಯಾಸ್ ಇರೋರ್ಕರ್ ಕಿಸಾತ್ ವಸೀಂ, ABP5 ನ್ಯೂಸ್, ಹಂಜಿಗಿ.